ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಯುವತಿಯ ಅನುಮಾನಾಸ್ಪದ ಸಾವು, ಮನೆಯ ಬಾತ್ರೂಮ್ನಲ್ಲಿ ಕತ್ತು ಕುಯ್ದ ಸ್ಥಿತಿಯಲ್ಲಿ ಪ್ರಬುದ್ಧಾಳ ಶವ ಪತ್ತೆ. ಸುಬ್ರಹ್ಮಣ್ಯಪುರ ಠಾಣಾ ಪೊಲೀಸರಿಂದ UDR ದಾಖಲಿಸಿ ತನಿಖೆ. ಕೊಲೆಯಾಗಿ 28 ಗಂಟೆಯಾದರೂ ಪತ್ತೆಯಾಗದ ಗಿರೀಶ್ ಸಾವಂತ್, ಎರಡು ತಂಡಗಳಿಂದ ಆರೋಪಿಗಳಿಗಾಗಿ ಹುಡುಕಾಟ. ಒಂದು ತಂಡ ಮೈಸೂರಿಗೆ, ಮತ್ತೊಂದು ದಾವಣಗೆರೆಯಲ್ಲಿ ಶೋಧ. ಜೈಲಿನಿಂದ ಬಂದ ಬಳಿಕ ಸತತ ಟೆಂಪಲ್ ರನ್. ಇವತ್ತು ಮೂರನೇ ದಿನವೂ ದೇವಾಲಯಗಳ ದರ್ಶನ. ವಿನಾಯಕ, ಗವಿಗಂಗಾಧರ ದೇವಸ್ಥಾನ, ಶಂಕರ ಮಠಕ್ಕೆ ಭೇಟಿ ನೀಡಿದ ಬಳಿಕ ದೇವೇಗೌಡರ ನಿವಾಸಕ್ಕೆ ವಾಪಸ್. ಮತ್ತೆ ಕಾರಂಜಿಕೆರೆ ಆಂಜನೇಯನ ದರ್ಶನ. ಕಿಡ್ನ್ಯಾಪ್ ಕೇಸ್ ಬಳಿಕ ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನ ತನಿಖೆ ಚುರುಕು. ಇದೇ ವಾರದಲ್ಲಿ HD ರೇವಣ್ಣಗೆ SIT ನೋಟಿಸ್ ಸಾಧ್ಯತೆ. ಮತ್ತೆ ವಿಚಾರಣೆಗೆ ಬರಬೇಕಾಗತ್ತೆ ಮಾಜಿ ಸಚಿವ. ಹೊಳೆನರಸೀಪುರದಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್, ಕೋರ್ಟ್ ಮುಂದೆ ಹಾಜರಾದ HD ರೇವಣ್ಣ. ಜಾಮೀನು ಸಲ್ಲಿಸುವಂತೆ ನ್ಯಾಯಾಲಯಕ್ಕೆ ಮನವಿ. ಪ್ರಜ್ವಲ್ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ, ಕುಟುಂಬಸ್ಥರನ್ನ ಸಂಪರ್ಕಿಸಲು ಎಲ್ಲಿದ್ದಾನೋ ಗೊತ್ತಿಲ್ಲ. ಸರ್ಕಾರದ ತನಿಖೆಯಲ್ಲಿ ಸತ್ಯ ಹೊರಬರುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗತ್ತೆ. JDS ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಪ್ರತಿಕ್ರಿಯೆ. ಪೆನ್ಡ್ರೈವ್ ಹಂಚಿಕೆ ಕೇಸ್ನಲ್ಲಿ 6 ಮತ್ತು 7ನೇ ಆರೋಪಿಗಳು ಅರೆಸ್ಟ್. ಜಾಮೀನು ಅರ್ಜಿ ವಜಾ ಆದರೂ ಮೊದಲ 5 ಆರೋಪಿಗಳ ಬಂಧನವಿಲ್ಲ. ಕಾರ್ತಿಕ್, ನವೀನ್ ಗೌಡ, ಪುಟ್ಟರಾಜು, ಶರತ್, ಚೇತನ್ ಎಲ್ಲಿ ಅಂತ ಜನರ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರೋದು ಬಹುತೇಕ ಡೌಟ್. ರೆಡ್ ಕಾರ್ನರ್ ನೋಟಿಸ್ ಕೊಟ್ಟರು, ಪತ್ತೆ ಹಚ್ಚೋದಷ್ಟು ಸುಲಭ ಅಲ್ಲ. ನೋಟಿಸ್ ಜಾರಿಗೂ ಇದೆ ಹಲವು ಅಡಚಣೆ. ಪ್ರಜ್ವಲ್ ಪತ್ತೆಗೆ ಮತ್ತೊಂದು ತಂತ್ರಕ್ಕೆ ಮೊರೆ ಹೋದ SIT. ಹಾಸನದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಂಪರ್ಕ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೇಲೆ ತನಿಖಾಧಿಕಾರಿಗಳಿಂದ ನಿಗಾ. ಶ್ರೀಕಂಠೇಗೌಡ ಪಕ್ಷದ ಕಟ್ಟಾಳು, ದೇವೇಗೌಡ ಕುಮಾರಸ್ವಾಮಿಯವರ ಪಟ್ಟಾ ಶಿಷ್ಯ. ಅವರ ಮುಂದಾಳತ್ವದಲ್ಲೇ ವಿವೇಕಾನಂದ ಪರ ಚುನಾವಣೆ ನಡೆಯುತ್ತೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಗೊಂದಲದ ಬಗ್ಗೆ GTD ಸ್ಪಷ್ಟನೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ಮನೆ ಓನರ್ ಕೊಲೆ ಪ್ರಕರಣ. ಬೇಕಂತ ಮಾಡಿಲ್ಲ, ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ. ದಿವ್ಯಾರ ಚಿನ್ನದ ಸರ ಮಾತ್ರ ಕಸಿಯೋದಕ್ಕೆ ಹೋಗಿದ್ದೆ. ವಿಚಾರಣೆ ವೇಳೆ ಬಿಕ್ಕಿ ಬಿಕ್ಕಿ ಅತ್ತ ರೀಲ್ ಸ್ಟಾರ್ ಮೋನಿಕಾ. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆ. ಹಲವು ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಘೋಷಣೆ. ಬಿರುಗಾಳಿ, ಗುಡುಗು, ಮಿಂಚು ಸಹಿತ ಮಳೆಯ ಎಚ್ಚರಿಕೆ ಕೊಟ್ಟ ಹವಾಮಾನ ಇಲಾಖೆ. ಮಳೆಯಿಂದಾಗಿ ಕೊಟ್ಟೂರು ಬಸ್ ನಿಲ್ದಾಣ ಜಲಾವೃತ. ಎಡವಿ ಬಿದ್ದ ತಾಯಿ, ಮಗ ಜಸ್ಟ್ ಮಿಸ್. ಬಸ್ ನಿಲ್ದಾಣದಲ್ಲಿ ಓಡಾಡಲು ಜನರ ಪರದಾಟ. ಪಟ್ಟಣ ಪಂಚಾಯತ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಚಿಕ್ಕಮಗಳೂರಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ. ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಸಂಪೂರ್ಣವಾಗಿ ಚಕಂ. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯಗಳು ನಾಶ. ರಾಯಚೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ. ಕೊಡ ಹಿಡಿದು ಜಿಲ್ಲಾಧಿಕಾರಿ ಮನೆ ಎದುರು ಪ್ರತಿಭಟನೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ. ಎರಡು ಕಂತುಗಳಲ್ಲಿ ಬಾಕಿ ಇರೋ ಆಸ್ತಿ ತೆರಿಗೆ ಕಟ್ಟಬೇಕು, ಮಂತ್ರಿ ಮಾಲ್ಗೆ ಹೈಕೋರ್ಟ್ ಆದೇಶ. 36 ಕೋಟಿಯ ಪೈಕಿ ಮೊದಲ ಕಂತು 18 ಕೋಟಿ ಕಟ್ಟಲು 10 ದಿನಗಳ ಗಡುವು. ಅಲ್ಲಿವರೆಗೂ ಪ್ರತಿಷ್ಠಿತ ಮಾಲ್ಗೆ ಬೀಗ. ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸಲು ಹೋಗಿ ಸತ್ತೇ ಹೋದ. ಬಿಹಾರ ಮೂಲದ ಜಿಮ್ ಟ್ರೈನರ್ ಅಮಿತ್ ಸೂಸಾ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆಪ್ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ಕೇಸ್.
ಸಿಎಂ ಅರವಿಂದ್ ಕೇಜ್ರಿವಾಲ್ ಜೊತೆ ಲಕ್ನೋಗೆ ತೆರಳಿದ ಪಿಎ ವಿಭವ್ ಕುಮಾರ್. ಕ್ರಮದ ಭರವಸೆ ಕೊಟ್ಟರು, ಕ್ರಮ ಕೈಗೊಂಡಿಲ್ವಾ ದೆಹಲಿ ಸಿಎಂ? ಬ್ಯಾಗ್ ಸ್ಕ್ಯಾನ್ ಮಾಡ್ತೀನಿ ಅಂತ ಬಂದವನು ಬ್ಯಾಗ್ ಸಮೇತ ಜೂಟ್. ಕೆಂಪೇಗೌಡರ ಮೆಟ್ರೋ ಸ್ಟೇಷನ್ನಲ್ಲಿ ಕಣ್ಣು ಮುಚ್ಚಿ ತೆರೆಯೋದ್ರಲ್ಲಿ ಎರಡು ಮೊಬೈಲ್ ಬ್ಯಾಗ್ ಜೊತೆ ಎಸ್ಕೇಪ್. ವೃದ್ಧೆಯರು ತಮ್ಮೂರಿಗೆ ಹೋಗಲು ನ್ಯೂಸ್ ಫಸ್ಟ್ ನೆರವು. ವೃತ್ತಿ ಜೀವನಕ್ಕೆ ವಿದಾಯ ಘೋಷಿಸಿದ ಭಾರತದ ಕಾಲ್ಚೆಂಡಿನ ಕಲೆಗಾರ, ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ ಸುನೀಲ್ ಛೇತ್ರಿ. ಜೂನ್ 6ಕ್ಕೆ ಕುವೈತ್ ವಿರುದ್ಧ ವಿಶ್ವಕಪ್ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೊನೆಯ ಆಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.